ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನಪ್ಪ ಅಂದ್ರೆ ಯುಪಿಎಸ್ಸಿ ಇಂದ ಬಂದಿರುವಂತ ಒಂದು ಹೊಸ ಅಪ್ಲಿಕೇಶನ್ಸ್ ಬಗ್ಗೆ ಅಥವಾ ಹೊಸ ಅಧಿಸೂಚನೆ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಸೊ ನೋಡ್ರಿ, ವೇಕೆನ್ಸಿ ಡೀಟೇಲ್ ಈ ತರನಾಗಿದೆ. 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೀನಿಯರ್ ಫಾರ್ಮ್ ಮ್ಯಾನೇಜರ್ ಇನ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ನಾಗಾಲ್ಯಾಂಡ್, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್. ಸೊ ನೋಡ್ರಿ, ಒಂದು ಹುದ್ದೆ ಇರೋದು ಯಾವುದಕ್ಕಪ್ಪ ಅಂದ್ರೆ ಸೀನಿಯರ್ ಫಾರ್ಮ್ ಮ್ಯಾನೇಜರ್ ಹುದ್ದೆಗೆ ಒಂದು ವೇಕೆನ್ಸೀಸ್ ಇದೆ. ಸೊ ನೋಡ್ರಿ, ಪೇ ಸ್ಕೇಲ್ ಇವ್ರಿಗೆ ಏನಪ್ಪ ಅಂದ್ರೆ ಲೆವೆಲ್ 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. 7th ಪೇ ಸ್ಕೇಲ್ ಅಲ್ಲಿ ಏಜ್ ಲಿಮಿಟ್ ನೋಡೋದಾದ್ರೆ 35 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಂದ್ರೆ ಎಂಎಸ್ ಇನ್ ಹಾರ್ಟಿಕಲ್ಚರ್ ಆರ್ ಅಗ್ರಿಕಲ್ಚರ್ ವಿತ್ ಸ್ಪೆಷಲೈಸೇಷನ್ ಇನ್ ಹಾರ್ಟಿಕಲ್ಚರ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಅಂದ್ರೆ ನೀವು ಹಾರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಅಲ್ಲಿ ಏನಪ್ಪ ಅಂದ್ರೆ ಎಂಎಸ್ಸಿ ನ ಮಾಡಿರ್ಬೇಕಾಗತ್ತೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ 20 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಕ್ಯಾಬಿನ್ ಸೇಫ್ಟಿ ಇನ್ಸ್ಪೆಕ್ಟರ್ ಇನ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಸೊ ನೋಡ್ರಿ, 20 ವೇಕೆನ್ಸೀಸ್ ಯಾವ್ದಕ್ಕಿದೆ ಅಂದ್ರೆ ಕ್ಯಾಬಿನ್ ಸೇಫ್ಟಿ ಇನ್ಸ್ಪೆಕ್ಟರ್ ಅಂತೇಳಿ. ಇದೇನಪ್ಪ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಕೆಳಗಡೆ ಬರುತ್ತೆ. ಸೊ ಇದರಲ್ಲೂ ಕೂಡ ನೋಡ್ರಿ, ರಿಸರ್ವೇಷನ್ ಕೊಟ್ಟಿದ್ದಾರೆ. ಎಸ್ಸಿ ಅವ್ರಿಗೆ 3, ಎಸ್ಟಿ ಅವ್ರಿಗೆ 1, ಒಬಿಸಿ ಅವ್ರಿಗೆ 5, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ 1, ಮತ್ತೆ ಉಳಿದಂತೆ 10 ವೇಕೆನ್ಸೀಸ್ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಜನರಲ್ ಕ್ಯಾಟಗರಿಗೆ 10 ವೇಕೆನ್ಸೀಸ್ ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಲೆವೆಲ್ 11 ಅಂದ್ರೆ 11ನೇ ಪೇ ಸ್ಕೇಲ್ ಅನ್ನ ಇಲ್ಲಿ ನಿಮ್ಗೆ ಕೊಡ್ತಾರೆ. ಲೆವೆಲ್ ಪೇ ಅನ್ನ ನಿಮ್ಗೆ ಕೊಡ್ತಾರೆ. ಇಲ್ಲಿ ನಿಮ್ಗೆ ವಯೋಮಿತಿ ನೋಡ್ರಿ, 40 ವರ್ಷನ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಪಾಸ್ 10+2 ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್. ಅಂದ್ರೆ ಜಸ್ಟ್ ನೀವು 12th ಪಾಸ್ ಆಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ, 10 ಇಯರ್ ಎಕ್ಸ್ಪೀರಿಯನ್ಸ್ ಆಸ್ ಅ ಕ್ಯಾಬಿನ್ ಕ್ರ್ಯೂ ಅಂಡ್ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅ ಕ್ಯಾಬಿನ್ ಕ್ರ್ಯೂ. ಅಂದ್ರೆ 10 ವರ್ಷ ನೀವು ಏನಪ್ಪ ಅಂದ್ರೆ ಕ್ಯಾಬಿನ್ ಕ್ರ್ಯೂ ಆಗಿ ಕೆಲಸವನ್ನ ಮಾಡಿರ್ಬೇಕು, ಈಗೂ ಕೂಡ ಏನಪ್ಪ ಅಂದ್ರೆ ಕ್ಯಾಬಿನ್ ಕ್ರ್ಯೂ ಆಗಿ ಕೆಲಸವನ್ನ ಮಾಡ್ತಿರ್ಬೇಕು. ನೆಕ್ಸ್ಟ್ ಇರುವಂತ ವೇಕೆನ್ಸೀಸ್ ಯಾವ್ದಪ್ಪ ಅಂದ್ರೆ 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಹೆಡ್ ಲೈಬ್ರರಿಯನ್ ಇನ್ ಆಂಥ್ರೋಪೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಲ್ಚರ್. ಸೊ ನೋಡ್ರಿ, 1 ವೇಕೆನ್ಸೀಸ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಹೆಡ್ ಲೈಬ್ರರಿಯನಿಗೆ. ಸೊ ಇಲ್ಲಿ ನಮಗೆ ಏಜ್ ಲಿಮಿಟ್ ನೋಡೋದಾದ್ರೆ 35 ವರ್ಷದವರೆಗೆ ವಯೋಮಿತಿಯನ್ನ ಕೊಟ್ಟಿದ್ರೆ ಇಲ್ಲಿ ನಿಮಗೆ ಲೆವೆಲ್ 7 ಪೇ ಸ್ಕೇಲ್ ಅನ್ನ ಕೊಡ್ತಾ ಹೋಗ್ತಾರೆ 7th ಪೇ ಸ್ಕೇಲ್ ಅಲ್ಲಿ. ಸೊ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದ್ರೆ ಜಸ್ಟ್ ಪದವೀಧರ ಆಗಿರ್ಬೇಕು. ಡಿಗ್ರಿ ಆಲ್ ಇಕ್ವಲೆಂಟ್ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಅಂದ್ರೆ ನೀವು ಪದವಿಯನ್ನಾದ್ರೂ ಪಡೆದಿರ್ಬೇಕು ಅಥವಾ ಡಿಪ್ಲೊಮಾನು ಮಾಡಿರ್ಬೇಕು ಯಾವ್ದ್ರೊಳಗೆ ಅಂದ್ರೆ ಲೈಬ್ರರಿ ಸೈನ್ಸ್ ಒಳಗೆ. ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ನೋಡ್ರಿ, 5 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಲೈಬ್ರರಿ ಆಫ್ ಸ್ಟ್ಯಾಂಡಿಂಗ್. ಅಂದ್ರೆ ನೀವು 5 ವರ್ಷ ಏನಪ್ಪ ಅಂದ್ರೆ ಲೈಬ್ರರಿಯನ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇರೋದು ಏನಪ್ಪ ಅಂದ್ರೆ 7 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸೈಂಟಿಸ್ಟ್ ಬಿ ಇನ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಕಲ್ಕತ್ತಾ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಸೊ ನೋಡ್ರಿ, ಒಟ್ಟು ಏನಪ್ಪ ಅಂದ್ರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ನಿಮಗೆ 7 ವೇಕೆನ್ಸೀಸ್ ಇದೆ ಸೈಂಟಿಸ್ಟ್ ಬಿ ಹುದ್ದೆಗೆ. ಸೊ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ 35 ವರ್ಷ ಕೊಟ್ಟಿದ್ದಾರೆ. ಪೇ ಸ್ಕೇಲ್ ಅನ್ನ ನೋಡೋದಾದ್ರೆ ನೋಡ್ರಿ, ಲೆವೆಲ್ 10 ಪೇ ಸ್ಕೇಲ್ ಅನ್ನ ಇಲ್ಲಿ ನಿಮಗೆ ಕೊಡ್ತಿದ್ದಾರೆ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ನೋಡ್ರಿ, ಮಾಸ್ಟರ್ ಡಿಗ್ರಿ ಇನ್ ಜಿಯಾಲಜಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದ್ರೆ ನೀವು ಸ್ನಾತಕೋತ್ತರ ಪದವಿಯನ್ನ ಜಿಯಾಲಜಿಯಲ್ಲಿ ಮಾಡಿರಬೇಕು. ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ 3 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ಚ್ ಅಂಡ್ ಟೆಕ್ನಿಕ್ ಇನ್ ದ ಫೀಲ್ಡ್ ಆಫ್ ಜಿಯಾಲಜಿ ಫ್ರಮ್ ಸೆಂಟ್ರಲ್ ಆರ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಆರ್ ಆಟೋನಮಸ್ ಬಾಡಿ ಆರ್ ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಯೂನಿವರ್ಸಿಟಿ ಆರ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್. ಸೊ ನೋಡ್ರಿ, 3 ವರ್ಷ ನಿಮ್ಗೆ ಯಾವ್ದ್ರೊಳಗೆ ಅನುಭವ ಇರಬೇಕಂದ್ರೆ ರಿಸರ್ಚ್ ಅಂಡ್ ಟೆಕ್ನಿಕ್, ಎಸ್ಪೆಷಲಿ ಜಿಯಾಲಜಿ ಫೀಲ್ಡ್ ಅಲ್ಲಿ. ನೆಕ್ಸ್ಟ್ ಇರುವಂತದ್ ನೋಡ್ರಿ, 10 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸ್ಪೆಷಲಿಸ್ಟ್ ಗ್ರೇಡ್ 3. ಇದ್ಯಾವ್ದಪ್ಪ ಅಂದ್ರೆ ಆಪ್ಥಾಲ್ಮೊಲಜಿ. ಸೊ ನೋಡ್ರಿ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಒಳಗಡೆ ಇದು ಬರುತ್ತೆ. 10 ವೇಕೆನ್ಸೀಸ್ ಇದೆ. ಯಾವ್ದಕ್ಕಪ್ಪ ಅಂದ್ರೆ ಸ್ಪೆಷಲಿಸ್ಟ್ ಗ್ರೇಡ್ 3 ಆಪ್ಥಾಲ್ಮೊಲಜಿ ಇಲ್ಲಿ ಹುದ್ದೆ ಇದೆ. ಸೊ ನೋಡ್ರಿ, ಇಲ್ಲಿ ನಿಮ್ಗೆ ಏಜ್ ಲಿಮಿಟ್ 40 ವರ್ಷದವರೆಗೂ ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ರೆಕಗ್ನೈಸ್ಡ್ ಎಂಬಿಬಿಎಸ್ ಕ್ವಾಲಿಫಿಕೇಶನ್ ಇನ್ಕ್ಲೂಡೆಡ್ ಇನ್ ಫಸ್ಟ್ ಆರ್ ಸೆಕೆಂಡ್ ಶೆಡ್ಯೂಲ್ ಆಫ್ ಪಾರ್ಟ್ 2 ಆಫ್ ದ ಥರ್ಡ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1956. ಅಂದ್ರೆ ನೀವು ಇಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಎಂಬಿಬಿಎಸ್ ಅನ್ನ ನೀವು ಇಲ್ಲಿ ಪಾಸ್ ಮಾಡಿರ್ಬೇಕಾಗತ್ತೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಕನ್ಸರ್ನ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ ಮೆನ್ಷನ್ ಇನ್ ಸೆಕ್ಷನ್ ಎ ಆರ್ ಬಿ ಆಫ್ ಶೆಡ್ಯೂಲ್ 4. ಅಂದ್ರೆ ನೀವ್ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಈ ಎಂಎಸ್ ಅನ್ನ ಮಾಡಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ ಆಪ್ಥಾಲ್ಮೊಲಜಿ ಒಳಗೆ ಎಂಎಸ್ಸಿ ಅನ್ನ ಮಾಡಿರ್ಬೇಕಾಗತ್ತೆ, ಅಥವಾ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಆಪ್ಥಾಲ್ಮೊಲಜಿ ಒಳಗೆ ಮಾಡಿರ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, 3 ವರ್ಷ ನಿಮ್ಗೆ ಏನಪ್ಪ ಅಂದ್ರೆ ಕೆಲಸದ ಅನುಭವ ಇಲ್ಲಿ ನಿಮ್ಗೆ ಇರಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, 3 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಸ್ಪೆಷಲಿಸ್ಟ್ ಗ್ರೇಡ್ 3 ಸೈಕಿಯಾಟ್ರಿ. ನೋಡ್ರಿ, ಸೈಕಿಯಾಟ್ರಿ ಒಳಗೆ ಏನಪ್ಪ ಅಂದ್ರೆ 3 ಹುದ್ದೆಗಳಿವೆ, ಎಸ್ಪೆಷಲಿ ಸ್ಪೆಷಲ್ ಗ್ರೇಡ್ 3 ಸೈಕಿಯಾಟ್ರಿಗೆ. ಸೊ ಇಲ್ಲಿ ಕ್ವಾಲಿಫಿಕೇಶನ್ಸ್ ಮತ್ತೆ ಪೇ ಸ್ಕೇಲ್ ನೋಡೋದಾದ್ರೆ ಇವರಿಗೆ ಲೆವೆಲ್ ಲೆವೆಲ್ ಲೆವೆನ್ ಪೇ ಸ್ಕೇಲ್ ಅನ್ನ ಕೊಡ್ತಾರೆ.
ವಯೋಮಿತಿ ಬಂದು 40 ವರ್ಷ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ರಿ, MBBS ಮಾಡಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ ಈ ಸೈಕಿಯಾಟ್ರಿ ಒಳಗೆ ಏನಪ್ಪ ಅಂದ್ರೆ ನೀವು ಮಾಸ್ಟರ್ ಆಫ್ ಸರ್ಜನ್ ಅನ್ನ ಮಾಡಿರ್ಬೇಕು, ಅಥವಾ ಸರ್ಜರಿ ಏನ ಮಾಸ್ಟರ್ ಆಫ್ ಸರ್ಜರಿ ಅಥವಾ MS ಅನ್ನ ಸೈಕಿಯಾಟ್ರಿ ಒಳಗೆ ಮಾಡಿರ್ಬೇಕು. ಜೊತೆಗೆ ನಿಮ್ಗೆ 3 ವರ್ಷ ಕೆಲಸದ ಅನುಭವ ಇಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, 3 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಕೆಮಿಸ್ಟ್ ಇನ್ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸ್ ರಿಸರ್ವ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ. 3 ವೇಕೆನ್ಸೀಸ್ ಯಾವ್ದಕ್ಕಪ್ಪ ಅಂದ್ರೆ ಅಸಿಸ್ಟೆಂಟ್ ಕೆಮಿಸ್ಟ್ ಹುದ್ದೆಗಳಿಗಿವೆ. ಸೊ ಇಲ್ಲಿ ಪೇ ಸ್ಕೇಲ್ ನೋಡೋದಾದ್ರೆ ನೋಡ್ರಿ, Level 8 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಏಜ್ ಲಿಮಿಟ್ ಬಂದು 30 ವರ್ಷ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ನೀವು ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಅನಾಲಿಟಿಕಲ್ ಕೆಮಿಸ್ಟ್ರಿ, ಅಗ್ರಿಕಲ್ಚರ್ ಕೆಮಿಸ್ಟ್ರಿ ಮತ್ತೆ ಸಾಯಿಲ್ ಸೈನ್ಸ್, ಯಾವ್ದಾದ್ರು ಒಂದ್ರಲ್ಲಿ ಏನಪ್ಪ ಅಂದ್ರೆ ನೀವು ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಜೊತೆಗೆ ನೋಡ್ರಿ, ನಿಮ್ಗೆ 2 ವರ್ಷ ಯಾವ್ದು ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂದ್ರೆ ಗ್ರೌಂಡ್ ವಾಟರ್ ಅನಾಲಿಸಿಸ್ ಮತ್ತೆ ಗ್ರೌಂಡ್ ವಾಟರ್ ಕೆಮಿಸ್ಟ್ರಿ ವರ್ಕ್ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ 2 ವರ್ಷದ ಕೆಲಸದ ಅನುಭವ ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, 1 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಇನ್ ಲೇಬರ್ ಡಿಪಾರ್ಟ್ಮೆಂಟ್ ಅಂಡಮಾನ್ ಅಂಡ್ ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್. 1 ವೇಕೆನ್ಸೀಸ್ ಯಾವ್ದಕ್ಕಿದೆ ಅಂದ್ರೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಹುದ್ದೆಗೆ. ಸೊ ಪೇ ಸ್ಕೇಲ್ ನೋಡೋದಾದ್ರೆ ನೋಡ್ರಿ, ಇಲ್ಲಿ ನಿಮ್ಗೆ Level 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ಕೂಡ 35 ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಸೋಷಿಯಲ್ ವರ್ಕ್ ಆರ್ ಲೇಬರ್ ವೆಲ್ಫೇರ್ ಆರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆರ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಅಂದ್ರೆ ನೀವು ಸ್ನಾತಕೋತ್ತರ ಪದವಿಯನ್ನ ಸೋಷಿಯಲ್ ವರ್ಕ್ ಅಲ್ಲಾದ್ರೂ ಮಾಡಿರ್ಬೇಕು, ಲೇಬರ್ ವೆಲ್ಫೇರ್ ಅಲ್ಲಾದ್ರೂ ಮಾಡಿರ್ಬೇಕು, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಲ್ಲಾದ್ರೂ ಮಾಡಿರ್ಬೇಕು, ಪರ್ಸನಲ್ ಮ್ಯಾನೇಜ್ಮೆಂಟ್ ಅಲ್ಲಾದ್ರೂ ಮಾಡಿರ್ಬೇಕು. ಆ ಡಿಗ್ರಿನ ಲಾ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಕಾನೂನಿನಲ್ಲಾದ್ರೂ ಪದವಿಯನ್ನ ಮಾಡಿರ್ಬೇಕು. ಜೊತೆಗೆ 2 ವರ್ಷ ನೀವೇನಪ್ಪ ಅಂದ್ರೆ ಲೇಬರ್ ವೆಲ್ಫೇರ್ ವರ್ಕ್ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಒಳಗೆ ಕೆಲಸವನ್ನ ಮಾಡಿರ್ಬೇಕು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ವೇಕೆನ್ಸೀಸ್, 234 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಮೆಡಿಕಲ್ ಆಫೀಸರ್. ಸೊ ಒಟ್ಟು 234 ಏನಪ್ಪ ಅಂದ್ರೆ ಮೆಡಿಕಲ್ ಆಫೀಸರ್ ಹುದ್ದೆ ಕರೆದಿದ್ದಾರೆ. ಇದು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂದ್ರೆ ಡೆಲ್ಲಿ ಒಳಗಡೆ ಈ ಹುದ್ದೆ ಇರುತ್ತೆ. ಸೊ ಇಲ್ಲಿ ನಿಮಗೆ ವಯೋಮಿತಿ ಬಂದು ನೋಡ್ರಿ, 32 ವರ್ಷದವರೆಗೆ ವಯೋಮಿತಿನ ಕೊಟ್ಟಿದ್ದಾರೆ. Level 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಂದೇನಪ್ಪ ಅಂದ್ರೆ ನೀವು MBBS ಪಾಸ್ ಆಗಿರಬೇಕು. ಜೊತೆಗೆ ನೋಡ್ರಿ, ಇಂಟರ್ನ್ಶಿಪ್ ಅನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಅನ್ನ ಮಾಡಿರ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು 5 ವೇಕೆನ್ಸೀಸ್ ಫಾರ್ ದ ಪೋಸ್ಟ್ ಆಫ್ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್, ಡೈರೆಕ್ಟರೇಟ್ ಆಫ್ ಆಯುಷ್, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ. ಸೊ 5 ವೇಕೆನ್ಸೀಸ್ ಯಾವ್ದಕ್ಕಿದೆ ಅಪ್ಪ ಅಂದ್ರೆ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ಸ್ ಹುದ್ದೆಗಿದೆ. ಸೊ ನೋಡ್ರಿ, ಇಲ್ಲಿ ಪೇ ಸ್ಕೇಲ್ Level 10 ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಏಜ್ ಲಿಮಿಟ್ ಬಂದು 35 ವರ್ಷ ಇದೆ. ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಡಿಗ್ರಿ ಇನ್ ಹೋಮಿಯೋಪತಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ನೋಡ್ರಿ, ಹೋಮಿಯೋಪತಿ ಒಳಗೆ ನೀವು ಪದವಿಯನ್ನ ಪಡೆದಿರಬೇಕು. ಎನ್ರೋಲ್ಮೆಂಟ್ ಆನ್ ಸ್ಟೇಟ್ ರಿಜಿಸ್ಟರ್ ಆರ್ ಸೆಂಟ್ರಲ್ ರಿಜಿಸ್ಟರ್ ಆಫ್ ಹೋಮಿಯೋಪತಿ, ಅಂದ್ರೆ ಹೋಮಿಯೋಪತಿ ಆಗಿ ನೀವು ಸ್ಟೇಟ್ ರಿಜಿಸ್ಟರ್ ಅಥವಾ ಸೆಂಟ್ರಲ್ ರಿಜಿಸ್ಟರ್ ತರ ನೋಂದಣಿಯನ್ನ ಮಾಡಿಕೊಂಡಿರ್ಬೇಕಾಗತ್ತೆ. ಸೊ ನೋಡ್ರಿ, ಇವೆಲ್ಲ ಅಪ್ಲಿಕೇಶನ್ಸ್ ನೀವೇನಪ್ಪ ಅಂದ್ರೆ ಯಾವ ತರನಾಗಿ ಮಾಡ್ಬೇಕಂದ್ರೆ, ಇವರು ಆನ್ಲೈನ್ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ಸ್ ಏನಪ್ಪ ಅಂದ್ರೆ ಆನ್ಲೈನ್ ತುಂಬಬೇಕಾಗುತ್ತೆ. ಅದು ಕೂಡ ಏನಪ್ಪ ಅಂದ್ರೆ UPSC ಆಫಿಷಿಯಲ್ ವೆಬ್ಸೈಟ್ ಆದಂತ www.upscionline.nic.in ಮೂಲಕ ನೀವು ತುಂಬಬೇಕಾಗುತ್ತೆ. ಸೊ ನೋಡ್ರಿ, ಇವುಗಳಿಗೆ ಏನಪ್ಪ ಅಂದ್ರೆ ಕಾಲ್ ಫಾರ್ಮ್ ಯಾವಾಗಿಂದ ಮಾಡಿದ್ರಂದ್ರೆ 13/5/2023 ಆನ್ಲೈನ್ ಅಪ್ಲಿಕೇಶನ್ಸ್ ಕರೆದಿದ್ದಾರೆ. ಇದು ಯಾವಾಗ ಎಂಡ್ ಆಗುತ್ತೆ ಅಂದ್ರೆ 1/6/2023 ಎಂಡ್ ಆಗುತ್ತೆ. ಆಮೇಲೆ ನೋಡ್ರಿ, ಈ ಅಪ್ಲಿಕೇಶನ್ ಪ್ರಿಂಟ್ ಮಾಡಕ್ಕಿರುವಂತಹ ಕೊನೆ ದಿನಾಂಕ 2/6/2023. ಅದೇ ತರನಾಗಿ ಏನಪ್ಪ ಅಂದ್ರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. ಈ ತರನಾಗಿ ನಿಮ್ಗೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ವಿಕಲಚೇತನರಿ ನೋಡ್ರಿ, 40% ನಿಮ್ಗೆ ಏನಪ್ಪ ಅಂದ್ರೆ ವಿಕಲಚೇತನ ಇದ್ರೆ 10 ವರ್ಷದವರೆಗೂ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾ ಹೋಗ್ತಾರೆ. ಸೊ ಏಜ್ ಲಿಮಿಟ್ ಬಗ್ಗೆ, ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಪ್ಪ ಅಂದ್ರೆ 25 ರೂಪಾಯಿ ಇದೆ. ಸೊ ಈ 25 ರೂಪಾಯಿನ ಯಾರ್ಯಾರು ತುಂಬಬೇಕಂದ್ರೆ, ಸೊ ನೋಡ್ರಿ, ಮಹಿಳೆಯರು, SC/ST ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ ಅಭ್ಯರ್ಥಿಗಳು ಬಿಟ್ಟು, ಮಹಿಳೆಯರು, SC/ST ಅಭ್ಯರ್ಥಿಗಳು ಮತ್ತೆ ವಿಕಲಚೇತನ ಬಿಟ್ಟು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಆದಂತ 25 ರೂಪಾಯಿನ ನೀವು ತುಂಬಬೇಕಾಗತ್ತೆ. ಇವುಗಳನ್ನ ನೀವೇನಪ್ಪ ಅಂದ್ರೆ ಆನ್ಲೈನ್ ಆದ್ರೂ ಪೇಮೆಂಟ್ ಮಾಡಬಹುದು, ಆಫ್ಲೈನ್ ಆದ್ರೂ ಮಾಡಬಹುದು. ಆನ್ಲೈನ್ ಮಾಡ್ತೀನಿ ಅಂದ್ರೆ ನೆಟ್ ಬ್ಯಾಂಕಿಂಗ್ ಅಥವಾ ವೀಸಾ, ಮಾಸ್ಟರ್, ರೂಪೇ, ಕ್ರೆಡಿಟ್, ಡೆಬಿಟ್ ಕಾರ್ಡ್ ಮೂಲಕ UPI ಪೇಮೆಂಟ್ ಮೂಲಕ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗತ್ತೆ. ಆಫ್ಲೈನ್ ತುಂಬತೀನಿ ಅಂದ್ರೆ ನೀವು ಚಾನಲ್ ಅನ್ನ ಜನರೇಟ್ ಮಾಡಿಕೊಂಡು ನಿಯರೆಸ್ಟ್ SBI ಬ್ಯಾಂಕಿಗೆ ಹೋಗಿ ತುಂಬಬಹುದಾಗಿದೆ. ಸೊ ಹೌ ಟು ಅಪ್ಲೈ ಅಂದ್ರೆ ನೀವು UPSC ಆಫಿಷಿಯಲ್ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ಸ್ ನ ಹಾಕಬೇಕಾಗತ್ತೆ. ಸೊ ನೋಡ್ರಿ, ಹೌ ಟು ಅಪ್ಲೈ ಆಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಲೆಕ್ಷನ್ ಪ್ರೊಸೀಜರ್ ನೋಡೋಣ.
ಸೊ ಡಾಕ್ಯುಮೆಂಟ್ಸ್ ಅಂಡ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಬಗ್ಗೆ ಬಂದ್ವಿ, ಹಂಗಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಂತ ನೋಡೋದಾದ್ರೆ, ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟರ್ವ್ಯೂ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟೆಡ್ ಬೈ ದಮ್ ವಿಲ್ ಬಿ ರಿಕ್ವೈರ್ಡ್ ಟು ಸೆಂಡ್ ದರ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ರೆಲೆವೆಂಟ್ ಸರ್ಟಿಫಿಕೇಟ್ಸ್ ಇನ್ ಸಪೋರ್ಟ್ ಆಫ್ ದ ಕ್ಲೇಮ್ ಮೇಡ್ ಇನ್ ದ ಅಪ್ಲಿಕೇಶನ್ಸ್. ಅಂದ್ರೆ ಇಲ್ಲಿ ನಿಮ್ಗೆ ಯಾವುದೇ ತರನ ಏನಪ್ಪಾಂದ್ರೆ ಎಕ್ಸಾಮಿನೇಷನ್ ಇರಲ್ಲ, ಬದಲಾಗಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಮೂಲಕ ನಿಮ್ನ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ಸ್ ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಯಾರಿಗೆ ಅವ್ರೇನ್ ಸೆಲೆಕ್ಷನ್ ಆಗಿರ್ತಾರೆ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಅಂದ್ರೆ ಯಾರಿಗೆ ಇಂಟರ್ವ್ಯೂ ಕರೆದಿರ್ತಾರಲ್ಲ ಅವ್ರ ಮಾತ್ರ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಅನ್ನ ಕಳಿಸಬೇಕಾಗತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಯು ಪಿ ಎಸ್ ಸಿಲ್ ಇರುವಂತ ಹೊಸ ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ. ನಾಳೆ ಇನ್ನೊಂದಿಷ್ಟು ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.